ಪ್ರಿಯ ವೀಕ್ಷಕರೇ, ನಮಸ್ಕಾರ. ನಾನು ನಿಮ್ಮ ಉಮೇಶ್. ಅದು ಜನವರಿ 2, 2004. ಜಮ್ಮು ರೈಲ್ವೆ ನಿಲ್ದಾಣದಲ್ಲಿ ಭಾರೀ ಜನಜಂಗುಳಿ ಇರುತ್ತೆ. ಮಾತಾ ವೈಷ್ಣವ ದೇವಿಯ ದರ್ಶನ ಪಡೆಯೋದಕ್ಕೆ ಜಮ್ಮುವಿನಿಂದ ಕಾಟ್ರಾಗೆ ಸಾವಿರಾರು ಜನ ಹೋಗ್ತಾ ಇರ್ತಾರೆ. ಭಕ್ತರ ಉದ್ಘೋಷ ಮುಗಿಲು ಮುಟ್ಟಿರುತ್ತೆ. ಇಡೀ ರೈಲ್ವೆ ನಿಲ್ದಾಣದಲ್ಲಿ ವೈಷ್ಣವ ಮಾತಾ ಕಿ ಜೈ, ವೈಷ್ಣವ ಮಾತಾ ಕಿ ಜೈ ಎನ್ನುವ ಕೂಗು ಕೇಳಿಬರ್ತಾ ಇರುತ್ತೆ. ಆಗ ಸಮಯ 6 ಗಂಟೆ. ಅಷ್ಟರಲ್ಲಿ ಇದ್ದಕ್ಕಿದ್ದಂತೆ ಆ ಪ್ಲಾಟ್ಫಾರ್ಮ್ ಫುಟ್ ಬ್ರಿಡ್ಜಿನ ಮೇಲೆ ಜನ ಕೂಗಾಡೋದಕ್ಕೆ ಶುರು ಮಾಡ್ತಾರೆ. ತಿಕ್ಕ ಪಾಲ ಓಡೋದಕ್ಕೆ ಶುರು ಮಾಡ್ತಾರೆ. ಒಂದು ಕ್ಷಣ ಅಲ್ಲಿ ಏನಾಗ್ತಾ ಇದೆ ಅಂತ ಯಾರಿಗೂ ಗೊತ್ತಾಗೋದಿಲ್ಲ. ಅಷ್ಟರಲ್ಲಿ ಬ್ರಿಡ್ಜ್ನ ಮೇಲಿಂದ ಒಂದೇ ಸಮನೆ ಗುಂಡಿನ ಮೊರತ ಕೇಳೋದಕ್ಕೆ ಶುರುವಾಗುತ್ತೆ. ಕೆಲವೇ ನಿಮಿಷಗಳ ಹಿಂದೆ ವೈಷ್ಣವ ದೇವಿಯ ಭಜನೆ ಮಾಡ್ತಾ ಇದ್ದ ಜನ ಈಗ ಭಯದಿಂದ ಚೀರಾಡೋದಕ್ಕೆ ಶುರು ಮಾಡ್ತಾರೆ. ವಾಸ್ತವದಲ್ಲಿ ಅವತ್ತು ಇಬ್ಬರು ಉಗ್ರರು ಜಮ್ಮು ರೈಲ್ವೆ ನಿಲ್ದಾಣದ ಮೇಲೆ ದಾಳಿ ಮಾಡಿರ್ತಾರೆ. ಜನಗಳ ಮೇಲೆ ಅಪ್ರಚೋದಿತ ಗುಂಡಿನ ದಾಳಿಯನ್ನು ಮಾಡ್ತಾ ಇರ್ತಾರೆ. ಮಿಲಿಟರಿ ಸೈನಿಕರು ರೈಲ್ವೆ ನಿಲ್ದಾಣದಿಂದ ಹೊರಗಡೆ ಇರ್ತಾರೆ, ಒಳಗಡೆ ಯಾರೂ ಇರಲ್ಲ. ಆ ಸಮಯದಲ್ಲಿ ಪ್ಲಾಟ್ಫಾರ್ಮ್ನ ಕಲ್ಲು ಬೆಂಚಿನ ಒಂದರ ಮೇಲೆ ಒಬ್ಬ ಸ್ಫುರದ್ರೂಪಿ ಯುವಕ ಕೂತಿರ್ತಾನೆ. ನೀಲಿ ಬಣ್ಣದ ಟೀ ಶರ್ಟ್ ಹಾಕೊಂಡಿರ್ತಾನೆ, ಕೈಯಲ್ಲೊಂದು ಬ್ಯಾಗ್ ಹಿಡಿದಿರ್ತಾನೆ, ಯಾವುದೋ ರೈಲಿಗಾಗಿ ಕಾಯ್ತಾ ಕುಳಿತಿರ್ತಾನೆ. ಆತನ ಹೆಸರು ಲೆಫ್ಟಿನೆಂಟ್ ತ್ರಿವೇಣಿ ಸಿಂಗ್ ಅಂತ ಹೇಳಿ. 5th ಜಮ್ಮು ಕಾಶ್ಮೀರ್ ಲೈಟ್ ಇನ್ಫೆಂಟ್ರಿಯ ಅಧಿಕಾರಿ, 5th ಜಾಕ್ಲಿ ಅಂತ ಕರಿತೀವಿ ನೀವನ್ನು. ಪರಿಸ್ಥಿತಿಯ ಗಂಭೀರತೆಯನ್ನು ಅರಿತಂತಹ ತ್ರಿವೇಣಿ ಸಿಂಗ್ ಏನು ಮಾಡ್ತಾರೆ, ತಕ್ಷಣ ಅಲರ್ಟ್ ಆಗ್ತಾರೆ. ತಮ್ಮ ಬ್ಯಾಗ್ನೊಳಗಿದ್ದ ರೈಫಲ್ನ ತೆಗೆದು ಮ್ಯಾಗ್ಸೈನ್ ಲೋಡ್ ಮಾಡಿ ಮಿಂಚಿನ ವೇಗದಲ್ಲಿ ಉಗ್ರರತ್ತ ಧಾವಿಸ್ತಾರೆ. ಅದಾಗಲೇ ಉಗ್ರರು 7 ಮಂದಿ ನಾಗರಿಕರನ್ನ ಬರ್ಬರವಾಗಿ ಕೊಂದಾಕ್ಬಿಟ್ಟಿರ್ತಾರೆ. ತ್ರಿವೇಣಿ ಸಿಂಗ್ ಉಗ್ರರಿಗೆ ಎದುರು ನಿಂತು ಫೈರಿಂಗ್ ಮಾಡೋದಕ್ಕೆ ಶುರು ಮಾಡ್ತಾರೆ. ಕೆಲವೇ ಕ್ಷಣಗಳಲ್ಲಿ ಮೊದಲ ಉಗ್ರ ನೆಲಕ್ಕೆ ಉರುಳಿ ಬೀಳ್ತಾನೆ. ಆದರೆ ಎರಡನೇ ಉಗ್ರ ತಕ್ಷಣ ದಾಳಿಯನ್ನು ತೀವ್ರಗೊಳಿಸ್ಬಿಡ್ತಾನೆ. ಅಂದರೆ ಒಂದೇ ಸಮನೆ ಗ್ರನೇಡ್ಗಳನ್ನು ಎಸೆಯೋದಕ್ಕೆ ಶುರು ಮಾಡ್ತಾನೆ. ಆ ಸಮಯದಲ್ಲಿ ಆ ಉಗ್ರ ಎಸೆದ ಒಂದು ಗ್ರನೇಡ್ ತ್ರಿವೇಣಿ ಸಿಂಗರ ಮುಂದೆ ಬಂದು ಬಿದ್ದು ಸ್ಫೋಟಗೊಳ್ಳುತ್ತೆ. ಭಾರಿ ಸದ್ದಿನೊಂದಿಗೆ ಸ್ಫೋಟ ಆಗುತ್ತೆ. ಗ್ರನೇಡ್ನಿಂದ ಸಿಡಿದ ಲೋಹದ ಚೂರುಗಳು ತ್ರಿವೇಣಿ ಸಿಂಗರ ದೇಹವನ್ನು ಹೊಕ್ಕಿ ಛಿದ್ರ ಛಿದ್ರಗೊಳಿಸುತ್ತೆ. ತುಂಬ ಗಾಯಗೊಂಡಿರ್ತಾರೆ. ಆದರೆ ತ್ರಿವೇಣಿ ಸಿಂಗ್ ಕೆಳಗಡೆ ಬೀಳೋದಿಲ್ಲ. ಹಾಗೆ ಬಿದ್ದಿದ್ದರೆ ಎರಡನೇ ಉಗ್ರ ಅಲ್ಲಿದ್ದ 100 ಜನರನ್ನು ಕುಂದು ಹಾಕಿಬಿಡ್ತಾ ಇರ್ತಾನೆ. ಕಾರಣ ಅಂತಂದರೆ ಅವರಿಗೆ ತೀರಾ ಹತ್ತಿರದಲ್ಲಿ ಒಂದು ನಿರೀಕ್ಷಣಾ ಕೊಠಡಿ ಇರುತ್ತೆ. ಅಲ್ಲಿ 200 ಜನ ಒಳಗಡೆ ಸೇರಿಕೊಂಡಿರ್ತಾರೆ. ಅಪ್ಪಿ ತಪ್ಪಿ ಆ ಉಗ್ರ ವೈಟಿಂಗ್ ರೂಮ್ನ ಒಳಗಡೆ ಹೋಗಿದ್ದರೆ 200 ಜನರ ಮಾರಣ ಹೋಮನೇ ನಡೆದು ಹೋಗ್ತಾ ಇತ್ತು. ಹಾಗಾಗಿ ತ್ರಿವೇಣಿ ಸಿಂಗ್ ತಮ್ಮ ದೇಹದಿಂದ ರಕ್ತ ಸುರಿತಾ ಇದ್ರು, ದೇಹದ ಭಾಗಗಳು ಕತ್ತರಿಸಿ ಹೋಗಿದ್ರು. ಕೈಯಲ್ಲಿ ಹಿಡಿದ ಬಂದೂಕಿನಿಂದ ಎರಡನೇ ಉಗ್ರನತ್ತ ಗುಂಡು ಹಾರಿಸೋದಕ್ಕೆ ಶುರು ಮಾಡ್ತಾರೆ. ಗುಂಡು ಹಾರಿಸಿ ಕೆಲವೇ ಕ್ಷಣಗಳಲ್ಲಿ ಆತನನ್ನು ಕೊಂದು ಹಾಕ್ತಾರೆ. ಅನಂತರ ತಮ್ಮ ರೇಡಿಯೋ ಸೆಟ್ ಮೂಲಕ ತಮ್ಮ ಕೋರ್ ಕಮಾಂಡರ್ಗೆ ಕರೆ ಮಾಡಿ ಹೇಳ್ತಾರೆ, ಸರ್ ಮಿಷನ್ ಅಕಂಪ್ಲಿಶ್ಡ್, ಥ್ಯಾಂಕ್ ಯು, ಜೈ ಹಿಂದ್ ಅಂತ ಹೇಳಿ ಹಾಗೆ ನೆಲಕ್ಕೆ ಕುಸಿದು ಬಿದ್ದು ಪ್ರಾಣತ್ಯಾಗ ಮಾಡಿಬಿಡ್ತಾರೆ. ಆ ಸಮಯದಲ್ಲಿ ತ್ರಿವೇಣಿ ಸಿಂಗರೇನಾರು ಬಂದೂಕವನ್ನು ಕೈಗೆತ್ತುಕೊಂಡು ಉಗ್ರರ ವಿರುದ್ಧ ಹೋರಾಡದೇ ಇದ್ದಿದ್ದರೆ ಅವತ್ತು ಕನಿಷ್ಠ 250 ಪ್ರಯಾಣಿಕರು ಪ್ರಾಣ ಬಿಡ್ತಾ ಇದ್ರು ಆ ಇಡೀ ಸ್ಟೇಷನ್ನಲ್ಲಿ. ವರುಣ್ ಸಿಂಗ್ ತಮ್ಮ ಪ್ರಾಣವನ್ನು ಕೊಟ್ಟು ಅಷ್ಟು ಜನರ ಪ್ರಾಣವನ್ನು ಉಳಿಸ್ತಾರೆ. ಭಾರತೀಯ ಸೈನಿಕನ ಶಕ್ತಿಯೇ ಅಂಥದ್ದು. ಹ್ಯಾಟ್ಸ್ ಆಫ್ ಟು ಲೆಫ್ಟಿನೆಂಟ್ ತ್ರಿವೇಣಿ ಸಿಂಗ್. ಈ ಸಂಚಿಕೆ ನಿಮಗಿಷ್ಟ ಆಗಿದ್ದರೆ ಲೈಕ್ ಮಾಡಿ, ಫಾಲೋ ಮಾಡಿ, ಶೇರ್ ಮಾಡಿ. ಹಾಗೆ ನಮ್ಮ ಧಾತ್ರಿ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಇತ್ತೀಚೆಗೆ ಬಿಡುಗಡೆ ಆಗಿರುವಂತಹ ನನ್ನ ಕಾಶ್ಮೀರ್ ಡೈರಿ ಕೃತಿಯನ್ನು ಕೊಂಡು ಓದಿ. ನಮಸ್ಕಾರ.